गुरुभ्यो नमः हरिः ॐ व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः अनेन दत्पद्मभो मृदङ्गं जगौ हनुमान् जगतामदीशम् अदर्शयत्तालगतिः कपर्दीनर्तगोपालकबालमौलिः स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्दये नमः ख्यातसुधा प्रवचनाद् विदुषां वरं तं वन्दे यतीन्द्रतिलकं विबुधप्रियाख्यम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः हरिः ॐ श्रीकृष्णाय नमः श्री 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 श्रीकृष्णार्पणमस्तु ರಾಮದೇವರು ಜಗತ್ತಿಗೆ ತೋರಿಸ್ಲಿಕ್ಕಾಗಿ ಸಂಧ್ಯಾಕಾಲದಲ್ಲಿ ಸಂಧ್ಯಾವಂದನೆಯನ್ನು ಮಾಡಿದರು ಅನ್ನುವ ವಿಷಯವನ್ನು ನಾರಾಯಣ ಪಂಡಿತರು ತೋರಿಸಿಕೊಟ್ಟಿದ್ದಾರೆ. ಆ ನಂತರದಲ್ಲಿ ಎತ್ರ ಹೈಮವತಿ ಕಾಂತಲೋಚನಾನಲಜಿಹ್ವಯ ಅನಂಗೋನಂಗತಾಂ ಪ್ರಾಪ್ತಸ್ತಾಂ ರಾತ್ರಿಂ ತತ್ರ ತೇ ವಸನ್ ಅನ್ನುವ ಶ್ಲೋಕದ ಮೂಲಕವಾಗಿ ಅವರು ವಿಶ್ವಾಮಿತ್ರನೊಂದಿಗೆ ಬಂದು ರಾತ್ರಿಯಲ್ಲಿ ಎಲ್ಲಿ ತಾವು ಇದ್ದರು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಎತ್ರ ಹೈಮವತಿ ಕಾಂತ ಲೋಚನ ಅನಲಜಿಹ್ವಯ, ಯಾವ ಜಾಗದಲ್ಲಿ ಹಿಮವಂತನ ಮಗಳು ಪಾರ್ವತೀದೇವಿಯ ಪತಿಯಾದ ರುದ್ರದೇವರ ಕಣ್ಣಿನಿಂದ ಹೊರಟ ಬೆಂಕಿಯ ಕಿಡಿಗಳು ಅನಂಗನನ್ನಾಗಿ ಮಾಡಿದವೋ, ಅಂಗ ಇಲ್ಲದವನನ್ನಾಗಿ ಮಾಡಿದವೋ, ಅಂತಹ ಪ್ರದೇಶದಲ್ಲಿ ತಾಮ್ರಾತ್ರಿಂ ತತ್ರ ತೇವಸನ್ ಅವರು ಆ ಜಾಗದಲ್ಲಿ ಉಳಿದರು. ಕೌತೂಹಲೇನ ಮಹತ ಮಹಾಮುನಿಗಣ ಹರಿಂ ಅರ್ಚಯಾಂಚಕ್ರಿರೇ ತತ್ರ ರಾಮನಾಮಾನಮಾಗತಂ. ರಾಮ ಎಂಬ ಹೆಸರುಳ್ಳವನು ಯಾವಾಗ ಬಂದನೋ ಭಗವಂತ, ಅವನನ್ನು ಅರ್ಚಯಾಂಚಕ್ರಿರೇ, ಎಷ್ಟು ಒಳ್ಳೆಯದಾಗಿದೆ ಆ ಶ್ಲೋಕ. ಕೌತೂಹಲೇನ, ತುಂಬ ಕುತೂಹಲ, ದೇವರು ಹೇಗಿರ್ತಾನೆ, ದೇವರ ಬಗ್ಗೆ ಮತ್ತಷ್ಟು ತಿಳಿಯಬೇಕೆಂಬ ಇಚ್ಛೆ ಉಳ್ಳವರ ಋಷಿಗಳು. ಮಹತ ಮಹಾಮುನಿಗಣ ಹರಿಂ, ಆ ಕೌತೂಹಲೇನ ಮಹತ, ತುಂಬ ಕುತೂಹಲ ಉಳ್ಳವರಾಗಿ. ಮಹಾಮುನಿಗಣ ಏನಿದೆ, ಆ ಮುನಿಗಳೆಲ್ಲರೂ ಕೂಡ ಹರಿಂ ಅರ್ಚಯಾಂಚಕ್ರಿರೆ, ಆ ಹರಿಯನ್ನು ಬೇರೆ ಬೇರೆ ರೀತಿಯೆಲ್ಲ ಅರ್ಚನೆಗಳನ್ನು ಮಾಡಿದರು. ಬೇರೆ ಬೇರೆ ರೀತಿಯಿಂದ ಅಂದರೆ ಕೆಲವರು ಅವನಿಗೆ ಬೇಕಾದ ಪದಾರ್ಥಗಳನ್ನು ತಂದುಕೊಟ್ಟಿರಬಹುದು, ಅಥವಾ ತಮ್ಮ ಭಕ್ತಿಯನ್ನು ತೋರ್ಪಡಿಸಲಿಕ್ಕೆ ಯಾವ ಎಲ್ಲ ಬಗೆಯಲ್ಲಿ ಅವನ ಹತ್ತಿರಕ್ಕೆ ಬರುವಂತಹ ಒಂದು ವಿಷಯವನ್ನು ಆರಿಸಿಕೊಂಡು ಅದನ್ನು ಮುಂದಿಟ್ಟುಕೊಂಡು ಹತ್ತಿರಕ್ಕೆ ಬರಲಿಕ್ಕೆ ಪ್ರಯತ್ನ ಮಾಡಿದರು. ಅದೆಲ್ಲ ಒಂದು ಬಗೆಯ ಅರ್ಚನೆ, ಅಂದರೆ ಭಗವಂತನ ಬಗ್ಗೆ ಅಥವಾ ರಾಮ ನಾಮಾನಂ ಆಗತಂ, ರಾಮ ಎಂಬ ಹೆಸರುಳ್ಳವನು ಬಂದಾಗ, ಆ ಹೆಸರಿನಿಂದ ಭಗವಂತ ಬಂದಿದ್ದಾನೆ, ಅವನು ಬಂದಾಗ ಏನೆಲ್ಲ ಬೇರೆ 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 ಉದ್ದೇಶಗಳನ್ನು ಸೃಷ್ಟಿ ಮಾಡಿಕೊಂಡು ಕೊಟ್ಟು ಅವನಲ್ಲಿ ಮಾತಾಡಬೇಕು, ಅವನಲ್ಲಿ ತಮ್ಮ ಸಮರ್ಪಣೆಯನ್ನು ಮಾಡಬೇಕು, ಅವನು ಹೇಗಿದ್ದಾನೆ ಅವನ ಬಗ್ಗೆ ಏನು ಅಂತ ತಿಳಿಯೋದಕ್ಕೆ ಪ್ರಯತ್ನಪಟ್ಟವರಿದ್ದಾರೆ. ಹಾಗೆ ಅಂತಹ ಮುನಿಗಣಗಳೆಲ್ಲವೂ ಕೂಡ ಬಹಳ ಕುತೂಹಲವುಳ್ಳವರಾಗಿ ರಾಮನ ಬಳಿಗೆ ಬಂದಿದ್ದಾರೆ. ಮುನಯೋ ವಿನಯೋಪೇತಾ ಪಶ್ಯಂತೋ ರಾಘವಾನನಂ ಸುಪ್ರಾತಂ ನ ಇತಿ ಪ್ರೀತಾ ಸಾಂಧ್ಯೋಪಾಸ್ತಿಂ ಪ್ರಚಕ್ರಿರೇ. ಎಲ್ಲರೂ ಸಂಧ್ಯಾಕಾಲದಲ್ಲಿ ಮಾಡಬೇಕಾದ ಜಪವನ್ನು ಮಾಡಿದರು ಅಂತ ಹೇಳ್ತಿದ್ದಾರೆ. ರಾಮ ಎದುರುಗಡೆ ಇದ್ದರು, ಜಪ ಮಾಡೋದನ್ನು ನಿಲ್ಲಿಸಲಿಲ್ಲ ಅನ್ನೋದನ್ನು ಹೇಳ್ತಿದ್ದಾರೆ. ಮುನಯೋ ವಿನಯೋಪೇತಾ, ತುಂಬ ವಿನಯವುಳ್ಳವರಾಗಿ. ಪಶ್ಯಂತೋ ರಾಘವಾನನಂ, ಎಲ್ಲರೂ ಕೂಡ ರಾಮನ ಮುಖವನ್ನು ನೋಡ್ತಾ ಅಥವಾ ರಾಮನ ಅಸ್ತಿತ್ವವನ್ನು ಅನುಭವಿಸ್ತಾ. ಸುಪ್ರಾತಂ ನಹ,
ಇವತ್ತಿನ ದಿನ, ಇವತ್ತಿನ ಬೆಳಿಗ್ಗೆ ತುಂಬ ನಮಗೆ ಪುಣ್ಯಪ್ರದವಾದದ್ದು ಅಂತ. ನಾವೆಲ್ಲ ದೇವಸ್ಥಾನಕ್ಕೆ ಹೋಗ್ತೇವೆ, ಬೇರೆ ಬೇರೆ ಕ್ಷೇತ್ರಗಳಿಗೆ ಹೋಗ್ತೇವೆ. ಕಾರಣ ಏನಂದರೆ, ಒಂದು ಜಪ ಮಾಡಿದರೆ ಹೆಚ್ಚಿನ ಪುಣ್ಯ ಆ ಜಾಗದಲ್ಲಿ ಲಭ್ಯ ಆಗ್ತದೆ, ಅನಂತ ಪುಣ್ಯ ಪ್ರಾಪ್ತವಾಗ್ತದೆ. ಯಾಕೆ ಅಂದರೆ ಆ ಜಾಗದಲ್ಲಿ ಹಿರಿಯರು ತಪಸ್ಸು ಮಾಡಿದ್ದಾರೆ, ಶುದ್ಧವಾಗಿರ್ತದೆ ಆ ಜಾಗ ಅಂತ. ಉದಾಹರಣೆಗೆ, ಹಿಂದಿನ ಕಾಲದಲ್ಲಿ ರಸ್ತೆಗಳು ತುಂಬ ಗುಂಡಿಗಳೆಲ್ಲ ಇರ್ತಾಯಿತ್ತು. ನಾವು ನಡ್ಕೊಂಡು ಹೋಗ್ಬೋದು, ಅಥವಾ ಸೈಕಲ್ನಲ್ಲಾಗ್ಬೋದು, ಅಥವಾ ಯಾವುದೋ ಒಂದು ಬೇರೆ ಬೇರೆ ವಾಹನಗಳಲ್ಲಾಗ್ಬೋದು. ಹೋಗುವಾಗ ತುಂಬ ತಡ ಆಗ್ತಿತ್ತು, ರಸ್ತೆ ಸರಿ ಇಲ್ಲದೆ ಇರೋದರಿಂದ, ಮಾರ್ಗ ಸರಿ ಇಲ್ಲದೆ ಇರೋದರಿಂದ. ಅದೇ ಕ್ಷೇತ್ರಗಳು ಹೇಗಿರ್ತವೆ, ಮಾರ್ಗ ಸುಲಲಿತವಾಗಿ, ಮಾರ್ಗ ತುಂಬ ಚೆನ್ನಾಗಿರ್ತದೆ ಅಂತ ಅರ್ಥ. ಅಂದರೆ ಕ್ಷೇತ್ರವಲ್ಲದ ಒಂದು ಜಾಗದಲ್ಲಿ, ದುಷ್ಟಶಕ್ತಿಗಳ ಒಂದು ಪ್ರಭಾವ ಇರುವ ಜಾಗದಲ್ಲಿ ನಮ್ಮ ಸಾಧನೆಗೆ ಬೇಕಾದಷ್ಟು ತೊಂದರೆಗಳು ಬರ್ತವೆ. ನಾವು ಹೆಚ್ಚಿನ ಒಂದು ಜಪದಲ್ಲಿ ತಲ್ಲೀನರಾಗಲಿಕ್ಕೆ ಎಲ್ಲ ಆಗುವುದಿಲ್ಲ. ಕ್ಷೇತ್ರ ಅಂತಾದರೆ ಅಡೆತಡೆಗಳಿಲ್ಲ, ಹೊಂಡಗೊಂಡಿಗಳಿಲ್ಲದ ರಸ್ತೆಯಂತೆ ಬೇಗನೆ ನಾವು ನಮ್ಮ ಗುರಿಯನ್ನು ತಲುಪಲಿಕ್ಕಾಗತ್ತೆ. ಗುರಿ ಏನು? ಕಣ್ಣು ಮುಚ್ಚಿದಾಗ ಭಗವಂತನ ವಿಶೇಷ ಧ್ಯಾನ ಮಾಡಲಿಕ್ಕೆ ಸಾಧ್ಯವಾಗಬೇಕು. ಆ ರೀತಿ ಒಂದು ಪರಿಸರ ಸಜ್ಜನರ ಮಧ್ಯದಲ್ಲಿರುವಾಗ ಆಗ್ತದೆ ಅಂತ. ಮಾರ್ಗ ಚೆನ್ನಾಗಿದ್ದಾಗ ಬೇಗ ನಾವು ಹೋಗಲಿಕ್ಕಾಗ್ತದೆ ಮುಂದೆ ಹೇಗೋ, ಆ ರೀತಿ ಬೇಗ ನಾವು ಉತ್ತಮ ಸ್ಥಿತಿಯನ್ನು ತಲುಪಲಿಕ್ಕಾಗ್ತದೆ. ಆ ರೀತಿ ಕ್ಷೇತ್ರದಲ್ಲಿ ನಾವು ಎಲ್ಲ ಕೆಲಸಗಳನ್ನು ಮಾಡಬೇಕು. ರಾಮ ಎಲ್ಲಿಗೆ ಬರ್ತಾನೋ, ಭಗವಂತನ ಅನುಸಂಧಾನ ಎಲ್ಲಿದೆಯೋ ಅದೇ ದೊಡ್ಡ ಕ್ಷೇತ್ರ. ಹಾಗಾಗಿ ರಾಮ ಇಲ್ಲಿಗೆ ಬಂದಿದ್ದಾನೆ, ಹಾಗಾಗಿ ಅದು ಕ್ಷೇತ್ರ ಆಗಿದೆ, ಈಗ ವಿಶೇಷ ಕ್ಷೇತ್ರ ಆಗಿದೆ. ಅದು ಇಲ್ಲದೇ ಇದ್ದರೂ ಕ್ಷೇತ್ರವೇ. ಮುನಿಗಳೆಲ್ಲ ಇದ್ದಾರೆ ಅಂದರೆ ದೇವನ ಅಸ್ತಿತ್ವವನ್ನು ಒಳಗಿಟ್ಟುಕೊಂಡವರಾದ್ದರಿಂದ ಅದೊಂದು ಕ್ಷೇತ್ರವೇ. ರಾಮನೇ ಬಂದಿದ್ದಾನೆ ಅಂತಾದರೆ ಅದು ಇನ್ನೂ ಪವಿತ್ರ ಆಯಿತು. ಹಾಗಾಗಿ ಸುಪ್ರಾತಂನಃ, ಹಾಗಾಗಿ ಇವತ್ತಿನ ದಿನ ತುಂಬ ಒಳ್ಳೆಯ ದಿನ, ಒಳ್ಳೆಯ ಹಗಲಿದು, ಒಳ್ಳೆಯ ಬೆಳಿಗ್ಗೆ ಅಂಥೇಳಿ, ಸಂಧ್ಯಾಕಾಲ ಅಂಥೇಳಿ. ಅವತ್ತು ಎಲ್ಲರೂ ಕೂಡ ಗ್ರಹಣ ಕಾಲದಲ್ಲಿ ಹೆಚ್ಚಿನ ಜಪ ಮಾಡ್ತಾರೆ, ಯಾಕೆ ಹೆಚ್ಚು ಪುಣ್ಯ ಬರಬೇಕಂತ. ಹಾಗಾಗಿ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಪ್ರೀತರಾಗಿಕೊಂಡು ಸಂಧ್ಯಾ ವಂದನೆಯಲ್ಲಿ ತೊಡಗಿದರು. ಪಶ್ಯಂತೋ ರಾಘವಾನನಂ, ಎಲ್ಲರೂ ರಾಘವನ ಮುಖನನ್ನು ನೋಡ್ತಾ ಅದನ್ನು ಮತ್ತೆ ಮತ್ತೆ ಅನುಸಂಧಾನವನ್ನು ಮಾಡಿಕೊಳ್ತಾ ವಿನಯೋಪೇತಾಹ, ವಿನಯದಿಂದ ಕೂಡಿದವರಾಗಿ, ರಾಮ ನಮ್ಮೊಳಗೆ ನಮ್ಮ ಹತ್ರ ಬಂದಿದ್ದಾನೆ, ನಾವೆಲ್ಲ ತುಂಬ ಸಾಧಕರು ಅಂತ ಗರ್ವ ಇಲ್ಲದೆ, ಇನ್ನಷ್ಟು ಸಾಧನೆ ಮಾಡಲಿಕ್ಕಿದೆ ಅನ್ನೋ ಚಿಂತನೆಯೊಂದಿಗೆ ಅವರು ಸಂಧ್ಯಾವಂದನೆಯನ್ನು ಮಾಡಿದರು ಅಂತ ಹೇಳ್ತಿದ್ದಾರೆ. ಮುಂದಿನ ಶ್ಲೋಕವನ್ನು ಮತ್ತೆ ನಾಳೆ ಸೇರಿದಾಗ ನೋಡೋಣ. ಕೃಷ್ಣಾರ್ಪಣಮಸ್ತು. ಹರೇ ನಮಃ.